ವಿತರಣ ಉದ್ಯಾನವನದಲ್ಲಿರುವ ಸುರದಿಕ್ಪಾಲಕರನ್ನು ಹೋರಾಡನೆ ಬಂದಿರುವ ಆ ತರುಣಿಯನ್ನು ಸೇರೆ ಹಿಡಿದು ತರಲು ಹೋದ ನನ್ನ ಸೇನಾ ನಾಯಕ ಸುಗ್ರೀವಾಸುರನ ಕೈಗೆ ಆ ದೇವಸುರರು ಸಿಕ್ಕರೆಂದರೆ ರಾಹುಪಾಶದಲ್ಲಿ ಸಿಕ್ಕ ರೋಹಿಣಿಯಂತೆಯೂ ಮೇಘಜಾಲದಲ್ಲಿ ಬಿದ್ದ ಚಂದ್ರಕಲೆಯಂತೆಯೂ ಸಿಂಹದ ಗುಹೆಯಲ್ಲಿ ಸಿಕ್ಕ ಹರುಣಿಯಂತಾಗಿರಬೇಕಲ್ಲವೇ ದೊರೆ. ಆ ದೇವತರಾದಿ ತ್ರಿಮೂರ್ತಿಗಳೆಲ್ಲರೂ ನಮ್ಮ ಉದ್ಯಾನವನಕ್ಕೆ ಬಂದಿರುವ ವಿಷಯವನ್ನು ಆಲೋಚಿಸಿದರೆ ಮಹಾಮಾಯಾವಿಯಾದ ವಿಷ್ಣುವಿನ ತಂತ್ರವೇನೋ ಇದರಲ್ಲಿ ಅಡಕವಾಗಿದೆ ಎಂದು ನನ್ನ ಸಂದೇಹ. ವಿತರಣ ಹೇಳ ನಿನ್ನ ಮನದ ಸಂದೇಹವನ್ನು. ಇಷ್ಟರಲ್ಲಿ ಸೇನಾ ನಾಯಕನ ಸುಗ್ರೀವಾಸುರನು ವಿಜಯ ಧುಂದುಬಿಯೊಡನೆ ಅವರೆಲ್ಲರನ್ನು ಸೇರೆ ಹಿಡಿದುಕೊಂಡು ಬರನು. ಜಯ ಜಯ ಲೋಕವನ ಪಾವನ ಜಯ ಜಯ ಲೋಕವನ ಪಾವನ ಜಯ ಕಾರಣಿ ಶ್ರೀರಮಣ ಜಯ ಕಾರಣಿ ಶ್ರೀರಮಣ ಜಯ ಜಯ ಲೋಕವನ ಪಾವನ ಜಯ ಜಯ ಲೋಕವನ ಹುಚ್ಚರಿ ತಾವು ಈಗ ಎಲ್ಲಿಂದ ದಯಮಾಡಿಸಿರುವಿರಿ? ದಾನವೇಶ, ನಾನೀಗ ಆ ದೇವತರಿದ್ದ ತಮ್ಮ ಉದ್ಯಾನವನದಿಂದಲೇ ಇಲ್ಲಿಗೆ ಬಂದಿದ್ದು. ಸಂತೋಷ. ನಾರದರೇ, ಉದ್ಯಾನವನದಲ್ಲಿರುವ ಸುರದಿಕ್ಪಾಲಕರನ್ನು ಅವರೊಡನೆ ಬಂದಿರುವ ಆ ಸ್ತ್ರೀಯರನ್ನು ಸೇರೆ ಹಿಡಿದು ತರಲು ಹೋದ ನನ್ನ ಸೇನಾ ನಾಯಕ ಸುಗ್ರೀವಾಸುರನು ಇದುವರೆಗೂ ಬಾರದಿರಲು ಕಾರಣವೇನಿರಬಹುದು? ಕಾರಣವಿನ್ನೇನು? ಬಂಧಿಸಲು ಹೋದ ನಿಮ್ಮ ಸುಗ್ರೀವಾಸುರನಿಗೂ ವನದಲ್ಲಿರುವ ದೇವತರಿಗೂ ಬಹು ಪ್ರಮಾದವಾದ ಯುದ್ಧವಾಯಿತು. ಯುದ್ಧವಾಯಿತೇನು? ಪಾಪ ಪಾಪ ಬಡ ಪ್ರಾಣಿಗಳಾದ ಆ ದೇವತಾಸುರರು ನಮ್ಮ ಪರಾಕ್ರಮೆಯ ಕೈಗುಣವನ್ನರಿಯದೆ ಯುದ್ಧ ಮಾಡಿರಬೇಕು. ಯುದ್ಧದಲ್ಲಿ ಪರೋನ್ಮುಖರಾದರಷ್ಟೇ. ಪರಮುಖರಾಗಲಿಲ್ಲ, ಪರಲೋಕ ಯಾತ್ರೆ ಮಾಡಿಸಿ. ಏನು ಪರಲೋಕ ಯಾತ್ರೆ ಮಾಡಿಸಿದನು? ಹಾಗೆಯ ದುಷ್ಟರೆಲ್ಲರನ್ನು ಕಟ್ಟಿ ತೆಗೆದುಕೊಂಡು ಬಂದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಹಿಡಿದು ತರಲು ನಿನ್ನ ಸೈನ್ಯದ ವೀರಾದಿ ವೀರರನ್ನು ಕಳಿಸಿ. ಏಕೆ ಅವನೊಬ್ಬನಿಂದ ಆ ದುಷ್ಟರೆಲ್ಲರನ್ನು ಸೆರೆ ಹಿಡಿದುಕೊಂಡು ಬರಲು ಸಾಧ್ಯವಾಗಲಿಲ್ಲವೇ? ಸಾಧ್ಯವಿಲ್ಲವೆಂದು ಯಾರು ಹೇಳಿದರು? ಅವನು ಜೀವಂತವಾಗಿದ್ದರೆ ಸಾಧ್ಯವಾಗಬಹುದಾಯಿತು. ಪಾಪ ಪಾಪ ನಿಮ್ಮ ಸುಗ್ರೀವಸು ಆ ಮಹಾದೇವಿಯ ಬಾಣದ ಹೊಡೆತಕ್ಕೆ ಸಿಕ್ಕ ನಿಮ್ಮ ಸುಗ್ರೀವಸುರನು ರಣಭೂಮಿಯೇ ಬಿರಿಯುವಂತೆ ಶಬ್ದ ಮಾಡಿ ಪ್ರಾಣ ಬಿಟ್ಟನು. ಸೇನಾನಾಯಕ ಸುಗ್ರೀವಾಸುರನು ಪ್ರಾಣ ಬಿಟ್ಟನೆ? ನಾರದರೇ, ತಾವು ವಿನೋದಕ್ಕಾಗಿ ಏನಾದರೂ ಹೇಳುತ್ತಿರುವಿರೋ ಹೇಗೆ? ದಾನವೇಶ, ಇದೆಲ್ಲವನ್ನು ಕಣ್ಣಾರೆ ಕಂಡೆ ನಾನು ಇಲ್ಲಿಗೆ ಬಂದಿ. ಈ ವಿಚಾರವನ್ನು ನಾನು ನಂಬಲೆ. ಪರಾಕ್ರಮೆಯಾದ ನನ್ನ ಸೇನಾ ನಾಯಕ ಸುಗ್ರೀವಾಸುರನ ಸಂಹಾರವೇ. ಸಂಹಾರಾದವನ ಸಮಾಚಾರವನ್ನು ತಿಳಿಸಲು ಬಹು ಆತುರನಾಗಿ ಬಂದೆ. ಆದರೆ ರಕ್ತಬೀಜಸುರ, ನಿನ್ನಲ್ಲಿರುವ ಪರ ವೀರಾದಿ ವೀರರನ್ನು ಕಳಿಸಿದ ಹೊರತು ಆ ಸುರದೇವತೆಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಸರಿ ಸಚಿವ, ಪ್ರಭಾವ್ ಕೂಡಲೇ ಪರಾಕ್ರಮಗಳಾದ ಚಂಡ ಶೋಭುಂಡರನ್ನು ಕರೆಯಿಸು. ಅರೇ, ಹೋಗಿ ನಾನೇ ಹೋಗಿ ಕರೆ ತರುತ್ತೇನೆ. ದಾನವೇಶ, ನಾನಿಂದು ಬರುತ್ತೇನೆ. ಆರದರೆ ಉದ್ಯಾನದಲ್ಲಿ ನಡೆಯತಕ್ಕ ವಿಚಾರಗಳನ್ನು ತಾವುಗಳು ನನಗೆ ಆಗಿಂದಾಗಿ ತಿಳಿಸುತ್ತಿರಬೇಕೆಂದು ತಮ್ಮನ್ನು ವಿನಂತಿಸುತ್ತೇನೆ. ಅದಕ್ಕಾಗಿ ನಾನು ಇಷ್ಟೊಂದು ಶ್ರಮ ಪಡುತ್ತಿರುವನು. ಖಂಡಿತ ಈ ಭಾರವು ನನಗಿರಲಿ. ಮಹಾದೇವ ಮಹಾದೇವ. ದಳಪತಿಗಳಾದ ಚಂಡ ಚಾಮುಂಡರೇ, ಆ ಕಪಟಿ ನಾರಾಯಣನ ತಂತ್ರದಿಂದ ನಮ್ಮ ಉದ್ಯಾನವನಕ್ಕೆ ಬಂದಿರುವ ಆ ಸ್ತ್ರೀಯಳ ಅಸ್ತ್ರದಿಂದ ನನ್ನ ಸೇನಾ ನಾಯಕ ಸುಗ್ರೀವಾಸುರನ ಮರಣದ ಅರ್ಥವನ್ನು ನಾರದರೀಗ ತಿಳಿಸುವುದರು. ಕೂಡಲೇ ಪರಾಕ್ರಮಿಗಳಾದ ನೀರರು ಹೋಗಿ ಆ ದುಷ್ಟರೆಲ್ಲರನ್ನು ಸೆರೆ ಹಿಡಿದುಕೊಂಡು ಬರತಕ್ಕದ್ದು ಇದು. ಈ ರಣಭಯಂಕರ ರಕ್ತ ಬೀಜಾಸುರನ ಅತ್ಯಂತ ಅಪಮಾನ, ರಕ್ತವೇದ ಸುರನ ಅಪಮಾನವೆಂದರೆ
ವರ ಎಳೆದು ತರುವೆ. ರಾಜಗಳನ್ನು ರಾಜಗಳನ್ನು ಕಾಲ ಸಂಜಿಗಳನ್ನು ಚದುರಿಸಿ ಆ ಪರಾಶಕ್ತಿಯ ಪಾದಗಳನ್ನು ಎಳೆದುಕೊಂಡು ಬರುತ್ತೆ. ಆಜ್ಞೆ ಮಾಡು. ಮಹಾರೋಷಾರ್ವೇಷದಿಂದ ಅವನೇ ಯುದ್ಧಕ್ಕೆ ಬರಬಹುದಲ್ಲವೇ ಜನನೇ? ಅವನಿನ್ನು ಸಮರಭೂಮಿಗೆ ಬರಲಾರನು. ಏಕೆಂದರೆ ಅವನ ಅದ್ಭುತವಾದ ಸೈನ್ಯದಲ್ಲಿ ಇನ್ನೂ ಅನೇಕ ವೀರಿದ್ದಾರೆ. ಈ ಸಾರಿ ಸಮರಭೂಮಿಗೆ ಯಾರನ್ನು ಕಳಿಸುವನು ಏನು? ಅವನಿಗೆ ಮಾಯಬ್ರಹ್ಮ ಪುತ್ರನಾದ ವಿತರಣೆ ಎಂಬುವನು ಸಚಿವನಾಗಿರುವನು. ಅವನು ಪರಮಜ್ಞಾನಿ. ಅವನ ಹೇಳಿಕೆಯಂತೆ ರಣಭೂಮಿಗೆ ಯಾರನ್ನು ಕಳಿಸುವನು ತಿಳಿಯದಾಗಿದೆ. ಹರಿಹರರೇ, ಸುರ ಸಂರಕ್ಷಕಳಾದ ನಾನಿರುವಾಗ ನೀವಂತೂ ಭಯಪಡಬೇಡಿ. ರಕ್ಕಸರ ರಕ್ತಕ್ಕಾಗಿ ಕಾಯುತ್ತಾ ಕುಳಿತಿರುವ ನಾನು ಆ ದಾನವರೆಂಬ ಕಾಗೆಗಳ ಹಿಂಡನ್ನೇ ಹಿಂಸಿಸುವೆನು. ಪವಿತ್ರವಾದ ಕಮಲವು ಸೂರ್ಯೋದಯವನ್ನು ಕಂಡು ಕುಣಿಯುತ್ತಾ ಅರಳುವಂತೆ ಇಂದಿನ ಸಾಗರದಲ್ಲಿ ಯುದ್ಧ ಮಾಡುವ ತಾಂಡವ ನೃತ್ಯವನ್ನಿಡುವ
ಸಂತೋಷ ಪಡಿ. ರಣಚಂಡಿಯಾದ ನನ್ನನ್ನು ನೋಡಿ ಸಂತೋಷ ಪಡಿ. ಪ್ರಳಯಾಗ್ನಿಯಂತ ಸುರರ ಕುಲವನ್ ಧರಿಸಿತೆ ಆದಿಶಕ್ತಿಯ ಬಲವ ಬಲಿಗೊಂಡರಂ ಸಿಗೀತೆ ಏ ಬಲಿಗೊಂಡರಂ ಸಿಗೀತೆ ಬಲಿನ ಭಾಗಿಲಿಗೆ ತೋರಣವ ಗದ್ದುವೆ ಎಂಬ ಅಹಂಕಾರವನ್ನು ಬಿಡು. ಈ ಚಂಡಾಸ್ತ್ರನನ್ನು ಜಯಿಸುವುದು ಬಹಳ ಜಡವಿದೆ. ಜಗದೇಕ ಕಲಿಯಾದ ಈ ನನ್ನ ಅಸ್ತ್ರದಿಂದ ಸುರದಿಕ್ಪಾಲಕರನ್ನು ಕಾಪಾಡಿಕೋ. ಮಲಗಿಸುವೆನು ನಿನ್ನ ಮಕ್ಕಳಾದ ತ್ರಿಮೂರ್ತಿಗಳನ್ನ ಮೃತುವಿನ ತೊಡೆಯ ಮೇಲೆ. ನರವನ್ನು ಹರಿದಿರುವ ಭೀಕರ ಶರ ನನ್ನಲ್ಲಿದೆ. ದುರಾತ್ಮ, ನಿನ್ನ ಆಯುಷ್ಯದ ಪಾತ್ರೆಯು ತುಂಬುತ್ತಾ ಬಂದಿರುವುದು. ಎಲ್ಲವೋ ಯಾದವಾಸ್ತ್ರ ಮಾನುಷ್ಯ ಗಂಗಾಯ ಕಾಷ್ಟಕ ಕಾವ್ಯವಶೆ ಸಹಸ್ರಾಣಿ ಸರ್ವಂ ಭರ್ಗಮಂ. ಎಲ್ಲವೋ ಚೆಂಡದೆ, ನಿಮ್ಮ ಹೆಣ್ಣಂದಿರ ಮಾಂಗಲ್ಯ ಸೂತ್ರವನ್ನು ಗುಂಜು ಗುಂಜಾಗಿ ಹರಿದಿಡುವೆ. ನಿಮ್ಮ ದಾನವರಾದ ನಿಮ್ಮ ಕುಹಕ ಯೋಗವು ನಿಮಗೀಗ ಉದಯಿಸಿರುವುದು. ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನ ಬಲವನ್ನು ಮುರಿಯುವುದಕ್ಕೆ ಅದಾವ ವೀರರಿಗೆ ಸಾಧ್ಯವಿದೆ. ಸುಮ್ಮನೆ ಹಿಂದಕ್ಕೆ ತೊಲಗೋ ದುರಾತ್ಮ. ಎಲ್ಲವೋ ಲಾರಿ, ಅಪರಿಮಿತ ಪರಾಕ್ರಮಿಯಾದ ನನ್ನ ಶಕ್ತಿಯನ್ನು ತಗ್ಗಿಸಲು ಒಂದೆರಡು ವ್ಯಕ್ತಿಗಳಾದ ನಿಮ್ಮ ಪಾಡೇನು. ಈ ಕಪಟಿ ವಿಷ್ಣುವಿನ ರಕ್ತದಿಂದ ನನ್ನಾಸೆಯು ಫಲಿಸಬೇಕಾಗಿದೆ. ಮಹಾ ಪೌರುಷ ಶಾಲೆಯೆಂದೊದರುವ ಏ ನಿನ್ನ ಋಣದಿಂದ ಈ ಮಹಾಯುದ್ಧದ ಒಮ್ಮವು ಪೂರ್ತಿಯಾಗಬೇಕಾಗಿದೆ. ಅಂದ ಮೇಲೆ ಅಂತಹ ಶಸ್ತ್ರ ಸಾಹಿತ್ಯಗಳು ನಿನ್ನಲ್ಲಿಲ್ಲ. ಆದ್ದರಿಂದ ಯುದ್ಧದ ಆಸೆಯನ್ನು ಬಿಟ್ಟು ನನಗೆ ಶರಣಾಗತಳಾಗು. ಸಾಕು ಮಾಡ ನಿನ್ನ ವಾಂಚನೆಯನ್ನು. ಆದಿ ದೇವತೆಯ ಆರ್ಭಟಕ್ಕೆ ಈ ಬ್ರಹ್ಮಾಂಡ ಬಾಂಡವೇ ಆಧಾರವಾಗುವುದು. ಕಾಳ್ಗದ ಕಾಡ್ಗಿಚ್ಚನ್ನು ಹೊತ್ತಿಸುವೆನು ಹೊತ್ತಾಗ್ನಿಯಲ್ಲಿ. ಅಸಂಖ್ಯಾತ ದಾನವರನ್ನು ಆಹುತಿ ಕೊಡದೆ ಬಿಡೆನು. ಈ ಭಾರತಾಂಗನೆಯ ಪಾಲ ನೇತ್ರದಲ್ಲಿ ಧರಿಸಿಕೊಳ್ಳುವ ಕುಂಕುಮದ ತಿಲಕವು ವೈರಿಗಳಾದ ನಿಮ್ಮ ರಕ್ತದ ಹೃದಯದ ಬೊಟ್ಟೆಂಬುದನ್ನು ಜಗತ್ತಿನ ಕಣ್ಣಿನಲ್ಲಿ ಕಾಣಿಸದೆ ಬಿಡೆನು. ಎಲ್ಲ ಕುಟಿಲಾತ್ಮಕರಾದ ಹೆಂಗಸೆ, ಮಂತ್ರಶಕ್ತಿಯಿಂದ ಕೂಡಿದ ಅಸ್ತ್ರಗಳ ಮುಂದೆ ನಿನ್ನ ಶಸ್ತ್ರತೆಯನ್ನು ಮೂಡಿಸಬಲ್ಲಯ. ಅಮೋಘ ಪರಾಕ್ರಮಿಯಾದ ಚಂಡಾಸುರನು ಮೊಡಿದು ಹೋದ ಸುಗ್ರೀವಸುರನೆಂದು ಭಾವಿಸಿದೆಯ? ತ್ರಿಮೂರ್ತಿಗಳ ರಕ್ತವನ್ನು ಅಮೃತದಂತೆ ಕುಡಿಯಲು ರಣಭಯಂಕರ ರಣಭಯಂಕರ ರಕ್ತವಿದ ಸುರನಲ್ಲಿ ಪ್ರತಿಜ್ಞೆ ಮಾಡಿ ಬಂದಿರುವೆ. ನಿಲ್ಲದು ಆತ್ಮರೇ. ಎಲ್ಲವೋ ಚಂಡನೆ, ನಿನ್ನ ಬಿರು ನುಡಿಯ ಬಿರುಗಾಳಿಯಿಂದ ಈ ಅಂಬಿಕೆಯ ದೇಹವು ಜಡಪಡಿಸುತ್ತಿರುವುದು ಕೇಳು. ನೋಡು, ನಿನ್ನ ಮಕ್ಷಸ್ಥಳಂ ಸೀಳಿ ಕರ್ಣಗರ ಮಾಲೆಯನ್ನೇ ಕೊರಳಲ್ಲಿ ಹಾಕಿಕೊಂಡು ಪುಟೆಯುತ್ತಿರುವ ನಿನ್ನ ರಕ್ತದಲ್ಲಿ ದಾನವ ಕುರವನ್ನೇ ತೊಳೆದು ಬಿಡುವೆನು. ಬೇಡ, ನನ್ನ ಮಾತನ್ನು ಕೇಳಿ ಸುಮ್ಮನೆ ಯುದ್ಧ ಭೂಮಿಯಿಂದ ಹಿಂದಕ್ಕೆ ತೊಲಗೋ. ಮಧಾಂದೆ, ನಿನ್ನ ಶಸ್ತ್ರ ಪುರಾಣವನ್ನು ನನ್ನಲ್ಲಿ ಕದಡಿಸಬೇಡ. ದಾನವ ವೀರರು ರಣರಂಗದಿಂದ ಎಂದಿಗೂ ಪಲಾಯನವಾಲರು. ಇನ್ನು ನಿಮಿಷಾರ್ಥದಲ್ಲೇ ನಿನ್ನ ಮುತ್ತೈದ ತನದ ಮುತ್ತುಗಳೊಡೆದು ಪುರಿ ಪುಡಿಯಾಗುವವು. ಚೆನ್ನಾಗಿ ಲಕ್ಷದಲ್ಲಿಟ್ಟುಕೋ ಪಾಪಿ. ಎಲ್ಲವೋ ಗರ್ವದ ಗರಲನ್ನೇ ಗುಟುಕು ಕರೆಸಿದ ಘೋರ ಕರ್ಮಿಯೇ, ನಿನ್ನ ರಕ್ಕಸತನವೇ ಮಾರಿಗೌತಣ ಕೊಡುತ್ತಿರುವುದು ಕೇಳು.
ನಿನ್ನ ಮರಣದ ಚಿತ್ರವನ್ನು ಚಿತ್ರಿಸಲು ಬೇಕಾಗುವ ಬಣ್ಣವನ್ನು ಕಲಿಸುವುದಕ್ಕೆ ಸಪ್ತ ಸಾಗರಗಳ ನೀರಿನ ರಾಶಿಯೇ ಸಾಕಾಗಲರದು. ಈ ನಯನೋತ್ಸವ ಭಾರತ ಪುತ್ರರ ಎದೆಗನ್ನಡಿಯಲ್ಲಿ ಪ್ರತಿಬಿಂಬಿತವಾಗಿ ನಿಲ್ಲಲಿ. ನಿಲ್ಲ ಮತಾಂಧ. ನಾರೆಷ್ಟು ವಿಧವಾಗಿ ಹೇಳಿದರು, ನಿನ್ನ ಸಾಹಸದ ವರ್ಣನೆಯನ್ನೇ ವರ್ಣಿಸುತ್ತಿರುವೆಯಾ? ಹಾಗಾದರೆ ನೋಡು ಈ ಗದಾಘಾತದ ಪ್ರಚಂಡ ಶಕ್ತಿಯನ್ನ. ಸುರಕಿನ್ನರಂ ನಿಮಿಷದಾಳುರಿಸುತ್ತೆ ವಿಜಯ ಕಾರ್ಗಿಂದ ವಿಜಯಾಂಗನೇ ಕರಪಿಡಿದೆಳೆಯಿತೆ ನಿನ್ನ ಕರಪಿಡಿದೆಳೆಯಿತೆ ನಿನ್ನ ರುದಿರನ ಮನ ಕೆಸಪೆನು ಪರಮಾನಂದವನ. ಅಪಜಯ ವಂದಿಸಲು ಬಂದೆಯ ತ್ರಿಫಲ ಅಂತಾರ ಬರಿದ ವಿಷಧರನ ಕಂಠೆಯ ಚೇಷ್ಟೆ ನವರಾಂಜಲಿ ಭಾವಿತು ನಾನಾಪಾಯಂ ನಾಪಿಜಿತ್ ನಾ ಸ್ಫೋಟ ಎನ್ನ ಚಕಳೇತ್ಸರಂ ರಕ್ತಪಿನ ರಾವಯತ್. ಅಂದರೆ ದುರಾತ್ಮ ಕೇಳು, ವ್ಯರ್ಥವಾದ ಚೇಷ್ಟೆಯನ್ನು ಮಾಡಬಾರದು, ನೀರನ್ನು ಬೊಗಸೆಯಲ್ಲಿ ಕುಡಿಯಬಾರದು, ಕೈಯಲ್ಲಿ ಚಪ್ಪಾಳೆಯನ್ನು ತಟ್ಟಬಾರದು, ಯಾವ ಪದಾರ್ಥವನ್ನು ಕಾಲಿನಿಂದ ಚಿಮ್ಮಬಾರದು ಎಂಬ ವೇದಗಳ ತತ್ವವನ್ನು ನೀನರಿಯೇ. ನೀನು ಆಘಟಿಸುತ್ತಾ ಬಂದರೆ ನಾನು ಹೆದರುವವಳೆಂದರಿತೆಯೇ? ನೋಡು ನೀ ನನ್ನ ಚೆಂಡನ ಸ್ಥಿತಿಯನ್ನು ನೋಡಿ ಸುಮ್ಮನೆ ಹಿಂದಕ್ಕೆ ತೊಲಗೋ ದುರಾತ್ಮ. ಶಸ್ತ್ರ ದುರಂಗದ ಅಣ್ಣನನ್ನು ನುಂಗಿದೆ ಎಂದು ಮೊದಲಿಗೆ ಆ ಮಂತ್ರಣವನ್ನು ಕೊಟ್ಟು ಗೌರವಿಸಿಕೊಂಡಂತೆ ಪಾರಾಕ್ರಮದ ನನ್ನೊಡನೆ ಹಿದ್ದಕ್ಕೆ ಬಂದೆ. ಆಗಾದರೂ ಈ ಗಗನವನ್ನು ನಡೆಸುತ್ತಿರುವ ಈ ಚಾಮುಂಡಾಸುರನ ಭೀಕರ ಶರವನ್ನು ಎಲ್ಲವೋ ಚಾಮುಂಡನೆ ಸಾಕು ಮಾಡೋ ನಿನ್ನ ಪೊಳ್ಳು ಅಹಂಕಾರವನ್ನು ಕೇಳು. ದೇಶ ದೇಶೇ ಕಳತ್ರಾಣಿ ದೇಶ ದೇಶೇ ಚ ಬಾಂಧವ ತಂತು ದೇಶ ತಂತು ದೇಶಾನ ಪರ್ಯಾಮಿ ಯತ್ರ ಭ್ರಾತ ಸಹೋದರ. ದಿವಾಭೀತ, ನನ್ನೊಡನೆ ಯುದ್ಧ ಮಾಡಬೇಕಾದರೆ ನಿನ್ನ ಹೆಂಡತಿ ಮಕ್ಕಳು ಬಂಧು ಬಾಂಧವರ ಆಸೆಯನ್ನು ಮರೆತು ನಿನ್ನ ಚೆಂಡನ ಸ್ಥಿತಿಯನ್ನರಿತು ಸುಮ್ಮನೆ ಹಿಂದಕ್ಕೆ ತೊಲಗು. ಇಲ್ಲವಾದರೆ ಈ ಕಿಡಿಗಣ್ಣಿನ ಮಾರಿಕ ಕಾಲ ಜಂಗನ್ನು ಸಂಭರಿಸಿದ ಸುಮ್ಮನೆ ಯುದ್ಧ ಮಾಡಿ ನನ್ನ ಪ್ರಾಣವನ್ನೇತಕ್ಕೆ ಕಳೆದುಕೊಳ್ಳುವೆ? ನಾವು ಬಡಿಯಬಾರಿ ನಾನು ನೆಕ್ಸ್ಟ್ ಉದಾಸನೆಯಿಂದ ಜರಿಯುತ್ತೇವೆ. ಸೆರಿನ ಸರ್ಪದ ಶರಾಶಕ್ತಿಯನ್ನುಂಟು ಮಾಡುವ ಈ ಶರಾಪರದ ಟ್ಯಾಂಕರವನ್ನು
ಎಲ್ಲವೋ ಚಾಮುಂಡನೇ ಕೇಳು. ಪ್ರಾರ್ಥಾಮಿ ಮಹಿತಿಮ ವಿದ್ಯಮ ವರ್ತೇಶ ಪಿತುರಜ್ಞಾಯ ಪುತ್ರಸ್ಥ ಪಿತುರಜ್ಞಾಯ ಪರಮಂ ಭೂಷಣಂ ಸ್ತುತಂ. ದುರಾತ್ಮ ಕೇಳು, ಎಂಥ ದೊಡ್ಡ ಪದವಿ ಬಂದರೂ ತಂದೆ ತಾಯಿಗಳ ಆಜ್ಞಾನುಸಾರ ನಡೆಯಲೇಬೇಕು. ಅವರ ಆಜ್ಞೆಯೇ ಮಗನಿಗೆ ದೊಡ್ಡಸ್ತಿಕೆ. ನೀವಾದರೂ ರಾಕ್ಷಸರು, ಮಾತಾಪಿತೃಗಳ ಆಜ್ಞೆಯಲ್ಲಿ ಬೆಳೆದವರೇ ಅಲ್ಲ. ಗಂಭೀರ ತತ್ವವನ್ನರಿಯದ ನಿಮ್ಮನ್ನು ಹಾಗೆ ಬಿಟ್ಟರೂ ಪ್ರಯೋಜನವಿಲ್ಲ. ನಿಲ್ಲ ಯುದ್ಧಕ್ಕೆ ಮಧಾಂದ. ಮಾತಿನ ಮಂಟಪದಲ್ಲಿ ಮನವನ್ನು ತೂಗುತ್ತಿಯಾದರು ಕಣ್ಣು ತೆರೆದು ನೋಡು. ರಕ್ತ ಬೀಜ ಸೂರ್ಯನಂದರೆ ಜಗತ್ತೇ ತತ್ತರಿಸಲಾರನು. ಅಂದ ಮೇಲೆ ಅಬಲೆಯಾದ ನೀನು ನಮ್ಮ ರಕ್ತ ಬೀಜ ಸೂರ್ಯನನ್ನು ಹರಿಸುವುದನ್ನು ಇದನ್ನು ಮೃತ ಹೊರ ಪ್ರಾಣವಿನ್ನೇಕೆ ಕಳೆದುಕೊಳ್ಳುತ್ತೀಯ? ಎಲ್ಲವೋ ಚಾಮುಂಡನೆ, ರಕ್ತ ಬೀಜನು ಕುಹಕನು ಜಾರನು ಚೋರನು ಮತ್ತು ಮಹಾ ಕಠೋರನು. ಅವನೆಂಥ ಪರಾಕ್ರಮಿಯಾದರೂ ನನ್ನ ಅಸ್ತ್ರಗಳ ಮುಂದೆ ನಿಮ್ಮ ಆಟವೂ ಸಾಗುವಂತಿಲ್ಲ ಮತ್ತು ನಿನ್ನನ್ನು ಯುದ್ಧ ಭೂಮಿಯಿಂದ ಹಿಂದಕ್ಕೆ ಕಳುಹಿಸುವುದೂ ಇಲ್ಲ. ನಿಲ್ಲ ಯುದ್ಧಕ್ಕೆ ಮಧಾಂತ. ನಾನು ನಿನ್ನಿಷ್ಟು ಉದಾಸೀನದಿಂದ ಜರಿಯುತ್ತಿಲ್ಲ. ಆಗಾದರೆ ನೋಡು, ಸಿಡಿಲಿನ ಸರದ ಶರಾಶಕ್ತಿಯನ್ನು ಉಂಟು ಮಾಡುವ ಈ ಶರಾಸ್ತ್ರದ ಟೇಂಕಾರವನ್ನು. ಎಲ್ಲವೋ ಚಾಮುಂಡನೆ, ಧರ್ಮ ಯುದ್ಧವಿದು, ಕುಕರ್ಮಿಗಳಾದ ನಿಮಗೆ ಜಯವಿಲ್ಲ. ಅಥಮ ಸಾಗರದ ನಿಟ್ಟಿನಲ್ಲಿ ಬರುತ್ತಿರುವ ಮಹಾಮೇರುಗಳ ಅಂಜಿಸಲು ಸಾಧ್ಯವೇ? ಹುಲ್ಲಿನಂತಿರುವ ನಿನ್ನ ಸಹಸ್ರಾರು ಬಾಣಗಳು ನನ್ನನ್ನು ಕದಲಿಸುವುದಕ್ಕೂ ಸಾಧ್ಯವಿಲ್ಲ. ನಿನ್ನನ್ನಂತೂ ಯುದ್ಧ ಭೂಮಿಯಿಂದ ಹಿಂದಕ್ಕೆ ಕಳುಹಿಸುವುದೂ ಇಲ್ಲ. ನಿಲ್ಲ ಯುದ್ಧಕ್ಕೆ. ನಿನ್ನ ಆಸ್ತದ ನಿನ್ನ ಆಸ್ತದ ಹಾರುಬಟಕ್ಕೆ ಎದುರಿತೆಯ ಸಹಿಸಿಕೋ. ಎಲ್ಲವೋ ಬಡ ಚಾಮುಂಡ, ಈಗ ನೋಡು ಈ ಜಗತ್ತಿಗೆ ಕೋಟಿ ಸೂರ್ಯನನ್ನು ತಪ್ಪುವ ಈ ಚಂಡಿ ಚಾಮುಂಡಿಯ ರೂಪವನ್ನು ನಾನು ಸಹಿಸಿಕೋ. ತರಣೇ ಕಡೆಗಾಡಿ ಪೆಂ ಶರದೆ ಕಡೆಗಾಡಿ ಪೆಂ ಶರದೆ ಅರವಿಲ್ಲದೆ ಅರನ ವಿಲ್ಲ ಸತಿಕೋ ಶರದ್ರಾವುತಿಯೋ. ಹರಿಹರ ಬ್ರಹ್ಮಾಧಿಕರೇ, ಆರ್ಭಟಿಸುತ್ತಾ ಬಂದ ಚಂಡ ಚಾಮುಂಡರ ಉದರವನ್ನು ಹಿಡಿದು ಚಂಡಿ ಚಾಮುಂಡಿಯಾಗಿ ಅವರನ್ನು ಸಂಹರಿಸಿದ್ದಾಯಿತು. ಅಬ್ಬಬ್ಬಾ ಪರಶಿವನೇ, ಆ ನೇಚರನ್ಗೆ ಎಂಥ ವರವನ್ನು ಕರುಣಿಸಿರುವೆ? ತಾಯಿ, ನಾನು ಎಷ್ಟು ವಿಧವಾಗಿ ಹೇಳಿದರು, ಈ ಪರಶಿವನು ಆ ದಾನವರಿಗೆ ಅದ್ಭುತ ವರವನ್ನು ಕರುಣಿಸಿ ನಮ್ಮನ್ನಲ್ಲದೆ ನಿನ್ನನ್ನು ಸಹ ಕಷ್ಟಗೀಡು ಮಾಡಬೇಕಾದಿತ್ತು. ತಾಯಿ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ಶಾಂತಳಾಗು. ಇನ್ನು ಮುಂದೆ ದೇವತರಿಗಾಗಲಿ ದಾನವರಿಗಾಗಲಿ ಮಾನವರಿಗಾಗಲಿ ಇಂತಹ ವರವನ್ನು ಕರುಣಿಸುವುದಿಲ್ಲ. ನಾರಾಯಣ, ಶಂಕರನನ್ನು ಏಕೆ ನಿಂದಿಸಿದೆ? ಅವನ ಅದ್ಭುತ ತಪಸ್ಸಿಗೆ ಮರುಳಾಗಿ ವರವನ್ನು ಕರುಣಿಸಿರುವನು. ಇರಲಿ, ಚಿಂತೆ ಇಲ್ಲ. ನಾರದ, ಚಂಡ ಚಾಮುಂಡರ ಮರಣದ ವಾರ್ತೆಯನ್ನು ದುರುಳ ರುಧಿರಾಸುರನಿಗೆ ತಿಳಿಸಿ ಬಂದು ಬಿಡು. ಜಗ ಜನನಿ ಸುಖವಾಣಿ ಕಲ್ಯಾಣಿ ಜಗ ಜನನಿ
జగజనని సుఖవాణి కళ్యాణి సుఖ స్వరూపిణి మధురవాణి సుఖ స్వరూపిణి మధురవాణి వేద వేదాంత వేద వేదాంతాదూపిణి జగజనని సుఖవాణి కళ్యాణి జగజనని 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 ಅಧಿಕಾರ ಸಂಪತ್ತುಗಳಿಂದ ಅಂಧನಾಗಿ ದುಷ್ಕರ್ಮ ಪ್ರವರ್ತಕನಂತೆ ಮೆರೆಯುತ್ತಿರುವ ರಕ್ತಬೀಜಸುರನು ತಾನೋರ್ವನೇ ಪಾತಕಿಯಾಗುವುದಲ್ಲದೆ ತನ್ನ ದಾನವ ಕುಲವನ್ನೇ ಭಯಂಕರ ಭಾವಸಾಗರದಲ್ಲಿ ನೂಕಲು ಸಿದ್ಧನಾಗಿರುವನು. ಸುಗ್ರೀವ, ಚಂಡ, ಚಾಮುಂಡ ಇನ್ನೂ ಅನೇಕ ರಕ್ಕಸರು ಆ ಮಹಾದೇವಿ ಅಸ್ತ್ರಕ್ಕೆ ಬಲಿಯಾಗಿ ಹೋದರು. ರಕ್ತಬೀಜಸುರ ಮಹಾಕಾಳಿಯೊಡನೆ ಮಹಾಯುದ್ಧವನ್ನು ನೋಡಿ ಕನವರಿಸಿ ಕಳೆದುಕೊಂಡೆಯ. ನಗಾಸುರ, ಧೂಮ್ರಲೋಚನ, ಜ್ವಾಲವದನ, ನಮುಚಿ ಮೊದಲಾದ ಅಸಂಖ್ಯಾತ ದಾನವೀರರು ರಣರಂಗದಲ್ಲಿ ಬಿದ್ದಿರುವ ಆ ದಾನವರ ದೇಹವನ್ನು ಅಂತಿವಿಧಿಗೆಯಲು ಸಿಕ್ಕದಾದವು. ಆ ಮಹಾದೇವಿಯು ತೃಪ್ತಳಾದಳು. ಆ ಜಗಜ್ಜನನಿಗೆ ಮೀಸಲಾಗಿರುವ ನೀನಿನ್ನೆಷ್ಟು ಕಾಲವಿರುವೆಯೋ ತೀರ ನಿನ್ನ ಕುಕಲ್ಪನೆ. ನಿನ್ನನೆ ನಂಬಿದ ಮರೆಸುರ ಪಾಲರ ಪರಸುರ ಪಾಲರ ಸನ್ನುತ ಮೋಕ್ಷವ ಕೊಡು ನೀ ದೇವಿ ಸನ್ನುತ ಮೋಕ್ಷವ ಕೊಡು ನೀ ದೇವಿ ಜಗಜನನಿ ಸುಖವಾಣಿ ಕಲ್ಯಾಣಿ ಜಗಜನನಿ ಸುಖವಾಣಿ ಕಲ್ಯಾಣಿ ಜಗಜನನಿ ಜಗಜನನಿ ಜಗಜನನಿ. ರುದಿರನಿಗೆ ಸಮಾನ ಅವನು ದೊರೆಯೊಳಗೆ ರುದಿರನಿಗೆ ಸಮಾನ ಅವನು ದೊರೆಯೊಳಗೆ ರುದಿರನಿಗೆ ಸಮಾನ ಅವನು ರುದಿರನಿಗೆ ಸಮಾನ ಅವನು ದೊರೆಯೊಳಗೆ ರುದಿರನಿಗೆ ಸಮಾನ ಅವನು ದೊರೆಯೊಳಗೆ ರುದಿರನಿಗೆ ಸಮಾನ ಅವನ ಅಂಬರವೆ ಗುಡಿ ಗುಡುಗಿ ಬ್ರಹ್ಮಾಂಡದ ಅಂಬರವೆ ಗುಡಿ ಪಂಡ ಸುಗಪ್ಪಾಂಡ ಗುಡ್ ದೈವ ಧೀರನಿಗೆ ಪಂಡ ಸುಗಪ್ಪಾಂಡ ಗುಡ್ ದೈವ ಧೀರ ರುದಿರನಿಗೆ ಸಮಾನ ಅವನು ದೊರೆಯೊಳಗೆ ರುದಿರನಿಗೆ ಸಮಾನ ಅವನು ದೊರೆಯೊಳಗೆ ರುದಿರನಿಗೆ ಸಮಾನ ಅವನು ಪ್ರಧಾನವರಿಯ ಮಹಾಕಲಿಯೆಂದು ಧುರದಲ್ಲಿ ತ್ರಿಮೂರ್ತಿಗಳನ್ನು ಜಯಿಸಿ ಆಜಯನೆಂದೆನಿಸಿದ ಈ ರಕ್ತ ಬಿಜಾಸುರನ ಸಾಹಸವನ್ನು ಅರಿತು ಪುನಃ ಯುದ್ಧಕ್ಕೆ ಬಂದಿರುವ ಅಸಾಮಾನ್ಯ ಸ್ತ್ರೀಯರು ನಮ್ಮ ಪ್ರಬಲ ಪರಾಕ್ರಮಿಗಳಾದ ಚಂಡ ಚಾಮುಂಡರೊಡನೆ ಈ ದಿನ ಕದನ ಕಾಯುತ್ತಿರುವ ಆ ನಾರಿಯನ್ನು ಸೆರೆ ಹಿಡಿದುಕೊಂಡು ಬಂದ ನಂತರ ಆ ನೀಚರ ಸತ್ವ ಪರೀಕ್ಷೆ ಏನಾದರೂ ಒಂದು ಮೋಸ ಮಾಡಿ ತನ್ನ ಪಾಶದಲ್ಲಿ ಸಿಕ್ಕಿಸಿಕೊಳ್ಳುವುದೇ ಅವನ ಮೂಲ ಕಾರ್ಯ. ಅಂತೆಯೇ ಜಗವೆಲ್ಲವೂ
ಏನು ಮಹಾರಾಜ? ಆ ವಿಷ್ಣು ಮಹಾಮಾಯಾವಿಯು ಏನಾದರೂ ಒಂದು ಮೋಸ ಮಾಡಿ ತನ್ನ ಪಾಶದಲ್ಲಿ ಸಿಕ್ಕಿಸಿಕೊಳ್ಳುವುದೇ ಅವನ ಮೂಲ ಕಾರ್ಯ. ಅಂತೆಯೇ ಜಗವೆಲ್ಲವೂ ಅವನನ್ನು ದೈವನೆಂದು ಜಗದೀಶನೆಂದು ಭಜಿಸಿ ಪೂಜಿಸುತ್ತಿರುವರು. ಪರಾಕ್ರಮಿಗಳಾದ ಚಂಡ ಚಾಮುಂಡರು ಯುದ್ಧ ಭೂಮಿಯಿಂದ ಹಿಂದಿರುಗಿದಾಗ ಬಳಿಕ ವಿಚಾರವೆಲ್ಲವೂ ತಿಳಿಯುವುದು. ನೀನು ಹನುಮಾನಿಸುತ್ತಿರುವೆ ವಿತರಣ, ನೀನು ಸಂಶಯ ಪಡೆದಿರು. ಭೂ ಅನೈಕ ವೀರ ಚಂಡ ಚಾಮುಂಡರು ಇಷ್ಟರಲ್ಲಿ ಆ ಚಂಡಿಯನ್ನು ಬಂಧಿಸಿ ಬರುತ್ತಿರುವರು ನೋಡು. ಸಮಾಧೂರ್ಯ ನೇತ್ರ ಸಮಗಾನ ಪಾತ್ರ ಪೂಜ್ಯರಿ ವಂದಿಸುವೆನು. ವಿಜಯ ಭವ, ವಿಜಯ ಭವ. ಪೂಜ್ಯರೇ, ತಾವೀಗ ಯುದ್ಧ ಭೂಮಿಯಿಂದ ಬಂದಿರಬಹುದಲ್ಲವೇ? ನಿಜ, ಪರಾಕ್ರಮಿಗಳಾದ ಚಂಡಾ ಚಾಮುಂಡರು ಮಹಾದೇವಿಡನೆ ಯುದ್ಧ ಮಾಡುತ್ತಿರುವುದು ನೋಡಿಯೇ ನಾನು ಇಲ್ಲಿಗೆ. ಹಾಗಾದರೆ ಶೂರರಾದ ಪರಾಕ್ರಮಿಗಳಾದ ಚಂಡ ಚಾಮುಂಡರಿಗೆ ಯುದ್ಧದಲ್ಲಿ ಜಯವಷ್ಟೇ? ಪಾಪ ಪಾಪ, ನಿಮ್ಮ ಚಂಡಾ ಚಾಮುಂಡರಂತ ಅದ್ವಿತೀಯ ಬಲಶಾಲಿಗಳನ್ನು ನಾನು ಇದುವರೆಗೂ ಕಂಡಿರಲಿಲ್ಲ. ಅವರ ಅದ್ಭುತ ಬಾಣಗಳ ಗರ್ಜನೆಯಿಂದ ಸುರಿಸುವ ಜಡಿಮಳೆಯಂತೆ ಶರಶಸ್ತ್ರಾಸ್ತ್ರಗಳನ್ನು ಸುರಿಸಿಬಿಟ್ಟರು. ಆಗ ಸೂರ್ಯ ಚಂದ್ರರ ಪ್ರಕಾಶವೇ ಇಲ್ಲದಂತಾಗಿ ದಶ ದಿಕ್ಕುಗಳಲ್ಲಿ ಕಾರ್ಗತ್ತಲೆ ಕವಿದುಕೊಂಡಿತು. ಕಾರ್ಗತ್ತಲೆ ಕೇಳಿದೆ ಆ ವಿತರಣ? ನಮ್ಮ ಪ್ರಬಲ ಪರಾಕ್ರಮಿಗಳ ಸಾಹಸವನ್ನು ನಾರದರೆ, ಹಾಗಾದರೆ ಈ ದಿನ ಯುದ್ಧದಲ್ಲಿ ಚಂಡಾ ಚಾಮುಂಡರಿಗೆ ಜಯವಷ್ಟೇ? ಸಚಿವ, ಆ ವೀರ ಪರಾಕ್ರಮಿಗಳು ಮಹಾದೇವಿ ಕಿರೀಟದ ಮೇಲೆ ಸುರಿಸಿದ ಅಸ್ತ್ರಗಳಿಂದ ಹೊರಟ ಜ್ವಾಲೆಯು ದಿಗಂತವನ್ನೇ ದಹಿಸುತ್ತಿದೆ. ಸಾಯಲಿ, ನೀಚರು, ದುರಾತ್ಮರು, ನನ್ನದೊಂದು ನಖಗ್ರಹಕ್ಕೆ ಸಾಲದ ಹೇಡಿಗಳಿಗೆ ಯುದ್ಧವಂತೆ ಯುದ್ಧ. ಆಮೇಲೆ? ಆಮೇಲೆ ಇನ್ನೇನು, ಆ ಮಹಾದೇವಿಯು ಸ್ವಲ್ಪ ಚೇತನ ಹೊಂದಿ ಪ್ರತಿ ಬಾಣಗಳನ್ನು ಪ್ರಯೋಗಿಸಿ ಸೈನಿಕರನ್ನು ಆನೆಗಳನ್ನು ಪುಡಿ ಪುಡಿ ಮಾಡಿದಳು. ಆಗ ಪುನಃ ಚಂಡಾ ಚಾಮುಂಡರು ಮಹಾ ರೋಷವೇಷದಿಂದ ಸುರ ದಿಗ್ಬಾಲಕರೆಲ್ಲರನ್ನು ಒಡೆದೋಡಿಸಿ. ನಾರದರೆ, ಹಾಗಾದರೆ ಚಂಡ ಚಾಮುಂಡರು ಆ ಚಂಡಿಯನ್ನು ಬಂಧಿಸಿ ಬರುತ್ತಿರಬಹುದಲ್ಲವೇ? ಬಂಧಿಸುವಷ್ಟರಲ್ಲಿ ಆ ಮಹಾಕಾಳಿಯು ಮಹಾರೌಧಾಕಾರವನ್ನೇ ತಾಳಿ ಚಂಡನ ಶಿರಸನ್ನು ಚಂಡಾಡಿ ಚಾಮುಂಡನ ದೇಹವನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ರಕ್ತವನ್ನು ಘಟ ಘಟನೆ ಕುಡಿದು ಬಿಟ್ಟಳು. ಚಂಡ ಚಾಮುಂಡರ ರಕ್ತವನ್ನು ಕುಡಿದು ಬಿಟ್ಟಳೆ. ರಣ ರಂಗದ ರಣ ಕುಂಡದಲ್ಲಿ ಚಂಡ ಚಾಮುಂಡರ ಆಹುತಿಯೇ? ಇದನ್ನು ನಾನು ಹೇಗೆ ನಂಬಲಿ? ಕೈಗೆ ಸಿಕ್ಕ ಶತ್ರುಗಳನ್ನು ಕತ್ತರಿಪ ಪರಾಕ್ರಮಿಗಳಾದ ನಿಮಗೆ ಅಸಾಮಾನ್ಯ ಚಂಡಿಯಿಂದ ಮರಣವೇ? ನೋಡಿದರೆ ಭುವನೈಕ ವೀರ ರಕ್ತ ಬೀಜಾಸುರ ಯಾರೆಂಬುದನ್ನು ಅರಿಯದೆ ಕೆಳಗಿರುವ ಅಪರಾಶಕ್ತಿಗೆ ಪಂಚ ಮಹಾಶಕ್ತಿಯನ್ನೇ ಧನಸ್ಸನ್ನಾಗಿ ಮಾಡಿ ಯಮ ಪಾಶವನ್ನೇ ಅದಕ್ಕೆ ಕಟ್ಟಿ ಮಹಾರೌದ್ರ ಶಕ್ತಿಯನ್ನೇ ಬಾಣವನ್ನಾಗಿ ಮಾಡಿ ಮೆರೆಯುವ ಈ ರಾಮಂಕರ ರಕ್ತ ಬೀಜಾಸುರನ ಅದಟ ಪರಾಕ್ರಮಕ್ಕೆ ಸುರದಿ ಕೋಲಗರ ಹೆದೆ ಒಡೆದು ರಣ ರಂಗದಿಂದ ಪಲಾಯನ ಮಾಡುತ್ತಿದ್ದ ಕುನ್ನಿಗಳಿಗೆ ಇಷ್ಟೊಂದು ಪೌರುಷವೇ? ಎಲ್ಲಿ ಸಚಿವ? ನಾನೇ ಇದನ್ನು ಯುದ್ಧಕ್ಕೆ ಹೋಗಿ ಸಮರದಲ್ಲಿ ಚಂಡಿಯ ಉದರವನ್ನು ಸೆಳೆ ನನ್ನ ತೇಜಾವತಿ ನಗರದ ಹೆಬ್ಬಾಗಿಲಿಗೆ ತೋರಣ ಕಟ್ಟುವೆನು. ರಥಪತಾಕಿಗಳು ಸಿದ್ಧವಾಗಲಿ. ಸಮಾಧಾನವೊಂದು ಸಾರ್ವಭೌಮ. ಪ್ರಯತ್ನವಿನ್ನೂ ನಡೆಯುತ್ತಿರುವಾಗ ಈ ಪ್ರಲಾಪ ಬೇಕೆ? ಒಂದು ಸಮಯ ಕಾಳ ರಾತ್ರಿಯ ಕಾಲ ಪುರುಷನನ್ನು ತುಚೀಕರಿಸಬಹುದು, ಆದರೆ ರಣರಂಗದಲ್ಲಿ ನಿನ್ನನ್ನು ಪ್ರಮದಗೊಳಿಸತಕ್ಕದವರು ಈ ಭುವನತ್ರಯದಲ್ಲೇ ಇಲ್ಲ. ತಮ್ಮ ಪುತ್ರ
ಮಾಯಾವಿಯನ್ನು ಹಸುಗೂಸು. ಆದರೇನು ಈ ಬ್ರಹ್ಮಾಂಡವನ್ನೇ ಭಸ್ಮೀಭೂತಗೊಳಿಸುವ ಶಕ್ತಿಯು ನನ್ನ ಕುಮಾರ ಮಾಯಾವಿಯಲ್ಲಿದೆ. ನಾಳೆ ಕುಮಾರನಿಗೆ ಕಟ್ಟಿ ವಿಜಯಾತ್ರೆಯನ್ನು ಹೊರಡುವೆನು. ಮಹಾರಾಜ, ಕುಮಾರನಿಗೆ ಪಟ್ಟ ಕಟ್ಟಿದರೆ ಅದನ್ನವರು ನಿರ್ವಹಿಸಲು ಸಾಧ್ಯವೇ? ಅಲ್ಲದೆ ರಾಣಿಯಾದ ಪುಷ್ಪಮಾಲಿನಿಯು ಶಾಂತಿಯಿಂದಿರುವಳೆ. ಇದೆಲ್ಲವನ್ನು ಕ್ರಮಪಡಿಸದೆ ರಣರಂಗಕ್ಕೆ ಹೋಗಲು ನನಗೆ ಸಮ್ಮತವಿಲ್ಲ. ಹೌದು ಚಕ್ರವರ್ತಿ, ಇದೆಲ್ಲವನ್ನು ಕ್ರಮಪಡಿಸಿ ಮುಂದಿನ ಕಾರ್ಯ ಮಾಡುವುದು ಉತ್ತಮವೆಂದು ನನಗೂ ತೋರುವುದು. ಮತ್ತೆ ನನ್ನ ಹೃದಯ ಅವಕಾಶದಲ್ಲಿ ಕಾರ್ಮೋಡಗಳು ಮೂಡಿವು. ಮದೋನ್ಮತ್ತನಾದ ಭೈರವಿಯ ತಲೆಯನ್ನು ಕರಿದು ಹಾಕದಿದ್ದರೆ ನನ್ನ ಸಕಲ ದಾನ ವಂಶವೇ ಚಟ ಚಟನೆ ಸಿಡಿದು ನರಕ ಕುಂಡದಲ್ಲಿ ಹುರುಳಿದಂತಾಗುವುದಿಲ್ಲವೇ? ಸಮರ ಸಿಂಹ, ಸಮರ ಸಿಂಹ ರಣಭಯಂಕರ. ನಾನು ಶಸ್ತ್ರ ಸನ್ಯಾಸಿಯೇ ನರದರೆ, ಶಸ್ತ್ರ ಸನ್ಯಾಸಿಯೇ. ಸಾರ್ವಭೌಮ, ನನ್ನ ಮಾತು ಕೇಳು. ಈ ಚತುರ್ದಶ ಭುವನಗಳಲ್ಲಿ ಅನೇಕ ದಾನವೀರರು, ಇನ್ನೂ ಅನೇಕ ಪ್ರಬಲ ಪ್ರತಾಪಿಗಳು ನಿನಗೆ ಇರುವಾಗ ಅಲ್ಪರಾದ ದೇವತರನ್ನು ಸಂಹರಿಸಲು ನಿನ್ನಲ್ಲಿ ಪರಾಕ್ರಮಿಗಳಿಲ್ಲವೇ? ಕೇಳು, ಮಹಿಷ್ಮಾತಿ ದೊರೆ ಮಹಿಷಾಸುರ ಚಕ್ರವರ್ತಿ ಆತನನ್ನು ಕರೆಸಿಕೊಂಡಲ್ಲಿ ನಿನ್ನ ಕಾರ್ಯವೇ ಸಂಪೂರ್ಣವಾಗುವುದಲ್ಲ. ಹೌದು, ನಾರದರ ಆಲೋಚನೆ ಸರಿಯೇ ಇದೆ. ಸರಿ ಸಚಿವ, ರಥವನ್ನು ತೆಗೆದುಕೊಂಡು ಹೋಗಿ ಚಕ್ರವರ್ತಿಯಾದ ಮಾವು ಮಹಿಷೇಶ್ವರನ ಜೊತೆಯಲ್ಲೇ ಕರೆತರತಕ್ಕದ್ದು. ತಮ್ಮ ಆಜ್ಞೆಯಂತೆ ಕರೆದುಕೊಂಡು ಬರುತ್ತೇನೆ. ಬರಲೇ ತಮ್ಮ ಸಮಾಲೋಚಿತ ಸಲಹೆಗೆ ನಾನು ಕೃತಜ್ಞ. ಮಹಿಷೇಶನೆಂದರಿಸಿ ಮೈ ಹೊರಗೆ ಮೆರವೆ ದೇಶದಲ್ಲಿ ಓಯಿರಿ ಸೆರೆಪಿಡಿದು ತರುವೆ. ಮಹಿಷೇಶನೆಂದರಿಸಿ ಮೈ ಹೊರಗೆ ಮೆರವೆ ದೇಶದಲ್ಲಿ ಓಯಿರಿಗಲ ಸೆರೆಪಿಡಿದು ತರುವೆ. ಸುತ್ತಲಿಗದಲು ಜಮರ್ಥಲವೆಲ್ಲ ಮೈಸರಿಗೆ, ಸುತ್ತಲಿಗದಲು ಜಮರ್ಥಲವೆಲ್ಲ ಮೈಸರಿಗೆ ಕಪ್ಪ ಕೋಡಿಕೆಗಳನ್ನು ತಂದಪ್ಪಿಸುವರು, ಕಪ್ಪ ಕೋಡಿಕೆಗಳನ್ನು ತಂದಪ್ಪಿಸುವರು. ತಪ್ಪಿದಳ ವೈರಿಗಳ ಚಪ್ಪರಿ ಶಿಖರಗಳಿಗೆ, ತಪ್ಪಿದಳ ವೈರಿಗಳ ಚಪ್ಪರಿ ಶಿಖರಗಳಿಗೆ. ಗುರ ತೀರ ನೆಂದಿಸಿದರೆ ಹೊರಗೆ ಮೇಲೆ ಮಹಿಷೇಶ ನೆಂದರಿಸಿ ಮೈ ಹೊರಗೆ ಮೇಲೆ ದೈಸುತ್ತಲಿ ವೈರಿಗಳ ಸರಿದು ತರಲೆ. ಅಟ್ಟಹಾಸದಿ ಮೆರವ ಹಸ್ತದಿ ಕೋಲ ಕುಟ್ಟು ತಲಿ ಮೆಟ್ಟಿನ ಗುರವೀರ ನೆರಿಪೆ, ಕುಟ್ಟು ತಲಿ ಮೆಟ್ಟಿನ ಗುರವೀರ ನೆರಿಪೆ. ದಿಟ್ಟತನದಲ್ಲಿ ಈಗ ಸುರಲೋಕವೆಲ್ಲವರು, ದಿಟ್ಟತನದಿಂದ ಈಗ ಸುರಲೋಕವೆಲ್ಲ ಕುಟ್ಟಿ ಶರ ಹಿಡಿದು ನಮ್ಮ ಶ್ರೇಷ್ಠದೆರಿಪೆ, ಮಹಿಷೇಶನೆಂದರಿಸಿ ಮೈ ಹೊರಗೆ ದೈಸುತ್ತಲಿ ವೈರಿಗಳ ಸೆರೆಪಿಡಿದು ತರುವೆ. ಅಟ್ಟಹಾಸದಿ ಮೆರವ ಅತ್ತ ದಿಕ್ಪಾಲಕರ, ಅಟ್ಟಹಾಸದಿ ಮೆರವ ಅತ್ತ ದಿಕ್ಪಾಲ ಕೊಟ್ಟು ತಲೆ ಮೆಟ್ಟಿನ ಗುರುತೆ, ಕೊಟ್ಟು ತಲೆ ಮೆಟ್ಟಿನ ಗುರುತೀರ ನೆನಪೆ. ಬ್ರಹ್ಮಾಂಡವನ್ನೇ ಚೆಂಡೋಡಬಲ್ಲ ನಮ್ಮ ದಂಡ ನಾಯಕರ ಮಂಡಲದಿಂದ ಬಂಡಿತರಾಗಿ ಅರಿಕುಲ ಕುಟಾರನೆಂದೆನಿಸಿ ಅರಬ್ರಹ್ಮರಿಂದ ಅಮೋಘವರನ್ನು ಪಡೆದ ನನಗೆ ಸಕಲ ಚರಾಚರ ರಕ್ಷಿಸಿದ ಲೇಖರು ಕಪ್ಪ ಕೋಣಿಕೆಗಳನ್ನು ತಂದಪ್ಪಿಸಿದರು. ಅವಿತೆಯಲ್ಲಿ ವರ್ತಿದವರ ದೂರದಲ್ಲಿ ಸರ ಬರೆದು ಏಕಚಕ್ರಾಧೀಶರಾಗಿ ಬೆರೆದರು.
ಒಂದ ಮೇಲೆ ನನ್ನ ಹಬ್ಬಿದಯಕ್ಕೆ ಮೇರೆಯೇ ಇಲ್ಲ. ವಿಚಾರವೇನು? ಅವರನ್ನು ರಾಜ ಮರ್ಯಾದೆಯಿಂದ ಕರೆದನ್ನಿ. ಚಕ್ರವರ್ತಿ ಮಹಿಷಾಸುರರಿಗೆ ಈ ವಿತರಣನ ವಂದನೆಗಳು. ಸಚಿವ ಕುಳಿತುಕೊಳ್ಳಿ. ತಾವಿಷ್ಟು ದೂರ ಆಗಮಿಸಲು ಕಾರಣವೇನು? ದಾನವೇಶ ರಕ್ತಬೀಜಾಸುರನು, ಪುತ್ರಿ ಪುಷ್ಪಮಾಲಿನಿಯು, ಕುಮಾರ ಮಾಯಾವಿಯು ಎಲ್ಲರೂ ಸೌಖ್ಯದಿಂದಿರುವರೆ. ಎಲ್ಲರೂ ಕ್ಷೇಮದಿಂದಿರುವರು. ಆದರೆ ರಕ್ತ ಬೀಜಾಸುರನ ಸೆರೆಯಲ್ಲಿ ಬಂಧಿಸಿದ ತ್ರಿಮೂರ್ತಿಗಳೆಲ್ಲರೂ ತಪ್ಪಿಸಿಕೊಂಡು ಹೋಗಿ ಸುರದಿಕ್ಪಾಲಕರೆಲ್ಲರೂ ಸೇರಿ ಮಾಯ ನಿರ್ಮಿತಳಾದ ಸ್ತ್ರೀಯಳೋರ್ವಳಿಂದ ನಮ್ಮ ಉದ್ಯಾನವನಕ್ಕೆ ಬಂದು ನಮ್ಮಲ್ಲಿ ಮುಖ್ಯರಾದ ಸುಗ್ರೀವ, ಚಂಡ, ಚಾಮುಂಡರನ್ನು ಸಂಗ್ರಮದಲ್ಲಿ ಜಯಿಸಿ ಅಜೇಯರಾಗಿ ಮೆರೆಯುತ್ತಿರುವರು. ಆದ್ದರಿಂದ ತಮ್ಮನ್ನು ಜಾಗ್ರತೆಯಿಂದ ಕರೆತರುವಂತೆ ರಥವನ್ನು ಕಳಿಸಿರುವರು. ಏನು ಏನಂದ ವಿತರಣ? ದೇವರಿಂದ ಧಾರಣ ಸಂಮಾಡುವೆ. ಅದ್ಭುತ ವರವ ಬ್ರಹ್ಮಾಂಡದಲ್ಲಿದೆ. ಮೈಸೇ ಅದ್ಭುತ ವರವ ಚಕ್ರವರ್ತಿಯಾದ ಮಾವ ಮಹಿಷೇಶ್ವರನ್ನು ಕರೆತರಲು ಹೋದ ಸಚಿವ ವಿತರಣ ಇದುವರೆಗೂ ಬಾರದಿರಲು ಕಾರಣವೇನಿರಬಹುದು? ಮಹಿಷೇಶ್ವರಿಗೆ ರಕ್ತ ಬೀಜಾಸುರನ ವಂದನೆಗಳು. ಚಿರಂಜೀವಿಯ ರಕ್ತ ಬೀಜಾಸುರ, ಇಷ್ಟು ಆಸುರದ ನನಗೆ ಹೇಳಿ ಕಳಿಸಲು ಕಾರಣವೇನು? ಸಾಮಾನ್ಯದ ಸುರದಿಕ್ ಪಲಕರನ್ನು ಯಕಚಿತ ಓರ್ವ ಸ್ತ್ರೀಯನ್ನು ನಿಗ್ರಹಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲವೇ? ರಾಜ, ಸಾಮಾನ್ಯರಾದ ಸುರದಿಕ್ ಪಾಲಕರನ್ನು ನಿಗ್ರಹಿಸುವುದು ನನಗೆ ಅಸತಳವೇ? ಹಾ ಬಾಲೆ, ಹಾ ಬಾಲೆ ಎಂದು ಉದಾಸೀನತೆಯಿಂದ ನನ್ನ ಪ್ರಬಲ ಪರಾಕ್ರಮಿಗಳಾದ ಸುಗ್ರೀವ, ಚಂಡ, ಚಾಮುಂಡರನ್ನು ಯುದ್ಧಕ್ಕೆ ಕಳಿಸಿದರೆ ದುರಾತ್ಮಾಳು ಸುಲಭದಿ ದುರಕ್ಕಾಹುತಿ ತೆಗೆದುಕೊಂಡಿರುವಳು. ಇದನ್ನು ನಾನೇ ಹೋಗಿ ಆ ದುರಾತ್ಮರನ್ನು ಸೆರೆ ಹಿಡಿದುಕೊಂಡು ಬರುತ್ತೇನೆ. ತಾವುಗಳು ನನ್ನನ್ನು ಆಶೀರ್ವದಿಸಿ. ಏನು, ನೀನು ಯುದ್ಧಕ್ಕೆ ಹೋಗಬೇಕೇ? ಛೇ, ಆ ಕುಳೇಶನ ಮರ್ಮಕ್ಕೆ ಮನವು ತಳಮಳಿಸಿ ತರ್ಪದ ತನುವಿನ ರೋಮ ರೋಮದಿಂದ ಹೊರ ಮೂಡುತ್ತಿದೆ ಫಡಬಗ್ನಿ. ರಕ್ತ ಬಿಜಾಸುರ ಸುರವಿಪ್ಪಳಗರನ್ನು ಸೀಳಿ ಹರಿಸಬೇಕು. ರಕ್ತದ ನದಿಗಳನ್ನು ನೋಡಲು ಈ ದಿನ ರಣರಂಗ ಪ್ರತಾಪಿ ಮಹಿಷಾಸುರನ ಶೌರ್ಯವನ್ನು ವಿಜಯ ದೊಂದಿಗಳ ಬೆಳಗಲೆ. ಸಚಿವ, ಕೂಡಲ ಸೈನ್ಯ ಆಜ್ಞಾಪಿಸಿ. ಏನು, ನನಗೆ ಸೈನ್ಯ ಸಹಾಯವೇ ಬೇಡ. ಒಂದೇ ಗಳಿಗೆ ನಿಮಿಷರನ್ನು ಕೊಂದು ದೇವರಂದಿರುವ ಹರಿಹರರ ಪ್ರಾಣಗಳನ್ನು ತೆಗೆದು ಬುತ್ತಿ ಎಲುಬನ್ನು ಮುಳಿದು ಅಳಿದಿರುವ ಚಂಡ ಚಾಮುಂಡರು ಎಬ್ಬಿಸಬೇಕು. ಇಂದ್ರ, ಯಮ, ವರ್ಣ ಹೊಟ್ಟೆಯನ್ನು ಬಗೆದು ಬರಸುರ ಕಾಲ ಝುಂಗರನ್ನು ಮರೆತು ನಿಂತವರ ಶಕ್ತನ್ನು ಮುರಿದು ಅವರ ಅಲ್ಲಿಗಳ ಚಿತ್ತ ಇದಾವರಟೆ.